ಅನ್ಫಾರ್ಚುನೇಟ್ಲಿ ನಮ್ ಸಿಸ್ಟಮ್ ನ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬನು ಸ್ಪೆಷಲಿಸ್ಟ್, ಪ್ರತಿಯೊಬ್ಬನು ಸೂಪರ್ ಸ್ಪೆಷಲಿಸ್ಟ್ ತರ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ನಾನ್ ಮೆಡಿಕಲ್ ಪೀಪಲ್ಸ್ ಕೂಡ ಹಂಗೆ ಮಾತಾಡ್ತಾರೆ, ತಮ್ಮದೇ ಆದ ರ್ಯಾಷನಲ್ ಇರ್ತಾರೆ. ಅಲ್ಲಿ ಯಾರೋ ಒಬ್ಬ ಡಾಕ್ಟರ್ ಅವನು ನಾನು ಮಾಸ್ಕ್ ಹಾಕಲ್ಲ, ನಾನು ಬಂದ ಜನಕ್ಕೆ ಇಂತ ಅವೈಜ್ಞಾನಿಕ ವಿಚಾರಗಳನ್ನ. ಅಲ್ಲ ಸರ್, ಈಗ ಕೆಲವರು ಅದನ್ನ ಪ್ರಸಾರ ಕೂಡ ಮಾಡ್ತಿದ್ದಾರೆ, ಆದ್ರೆ ಅದನ್ನ ಅಟ್ಲೀಸ್ಟ್ ಅದನ್ನ ಸರಿನೋ ತಪ್ಪೋ ಇದನ್ನ ನಾವು ಹೇಳಬೇಕೋ ಬೇಡವೋ ಅನ್ನೋ ಮನಸ್ಥಿತಿಗಳೇಲ್ವಲ್ಲ. ಈಗ ನಾನು ಮಾಸ್ಕ್ ಹಾಕ್ಬೇಡಿ, ಈ ಆಸ್ಪತ್ರೆಗೆ ಬರೋರು ಮಾಸ್ಕ್ ಹಾಕಂಗಿಲ್ಲ, ಡಾಕ್ಟರ್ ಕೂಡ ಮಾಸ್ಕ್ ಹಾಕಲ್ಲ, ಬರಿಗೆಲ್ಲ ಮುಟ್ತಾರೆ, ಏನ್ ಸರ್ ಅದು? ಜ್ಞಾನ ಇರ್ಬೇಕು ಅವ್ರಿಗೆ. ಇಟ್ ಇಸ್ ರೆಸ್ಪಾನ್ಸಿಬಲ್ ಬಾಡಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಾವೆಲ್ಲ ಮೆಂಬರ್ ಆಗಿರೋದು. ಆಫೀಸ್ ಬಿಯರ್ ಏನ್ ಕೂತ್ಕೊಂಡು ಕಳೆಕಾಯಿ ತಿಂತ ಇದಾರೆ ಅಲ್ಲಿ. ಇಂಥ ಅವೈಜ್ಞಾನಿಕವಾಗಿ ಮಾತನಾಡುವಾಗ ಬಂದು ವಾರ್ನ್ ಮಾಡ್ಬೇಕು, ಅವ್ನಿಗೆ ಎಚ್ಚರಿಸ್ಬೇಕು. ಏನ್ ನಿನ್ ಸ್ಟಡಿ ಇದೆ ಅಂತ ತೋರಿಸ್ಬೇಕು, ನಿನ್ ಡಿಗ್ರಿ ಏನಿದೆ ಅಂತ ತೋರಿಸ್ಬೇಕು. ಅವ್ನ್ ಡಿಗ್ರಿ ನೋಡಿದ ನೀವು, MD ಫಾರೆನ್ಸಿಕ್ ಮೆಡಿಸನ್, ಎಣಾಕುಯ ಡಿಪಾರ್ಟ್ಮೆಂಟ್ ಅದು. ನಾನು ಅಷ್ಟು ಕೇವಲ ಮಾತಾಡಬಾರ್ದು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋ ಡಿಗ್ರಿ ಮಾಡಿರೋ ಒಬ್ಬ ಡಾಕ್ಟರ್ ಹಂಗ್ ಮಾತಾಡಿದ್ರೆ ವಿಚಾರ ಮಾಡ್ಬೇಕು. IMA ಅವರು, ವಾಟ್ ಇಸ್ ಯುವರ್ ವ್ಯಾಲ್ಯೂ, ವಾಟ್ ಇಸ್ ಯುವರ್ ಕ್ಯಾಲಿಬರ್. ನಾನು ಕೂಡ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನಾನು ಯಾಕೆ ಇಷ್ಟು ಇವ್ರಾಗಿ ಮಾತಾಡಿದೀನಿ, ನನ್ನ MBBS ಸಬ್ಜೆಕ್ಟ್ ಇದ್ರೆ ನಾನು ಚೆನ್ನಾಗಿ ಓದ್ಕೊಂಡು ಬಂದು ಪ್ಯೂರ್ವಾಗಿ ನನ್ನ ಟ್ರೀಟಿಂಗ್ ಡಾಕ್ಟರ್, ನಾನು ಐ ಆಮ್ ನಾಟ್ ಎ ಫಿಸಿಷಿಯನ್, ಐ ಆಮ್ ನಾಟ್ ಎ ಪಲ್ಮನಾಲಜಿಸ್ಟ್. ಆದ್ರೂ ಕೂಡ ನನ್ನ ಮಾತಿಗೆ ಯಾಕೆ ಇಷ್ಟು ಗೌರವ ಅಂದ್ರೆ, ನಾನು ವೈಜ್ಞಾನಿಕವಾಗಿ ಮಾತಾಡ್ತೀನಿ, ವಿಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸ್ತೀನಿ. ಆ ರೀತಿ ಇಡೀ ಪ್ರಪಂಚನೇ ನೀವು ಮಾಸ್ಕ್ ಹಾಕೊಳ್ಳಿ ಇದ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಗ, ನಾನು ಮಾಸ್ಕ್ ಹಾಕೊಳ್ಳಲ್ಲ, ನಾನು ಇವ್ರು ಮಾಸ್ಕ್ ಹಾಕೊಳ್ಳಲ್ಲ ಅಂದ್ರೆ ನಿನ್ನ ಜನಗಳಿಗೆ ಏನ್ ಸಂದೇಶ ಹೋಗುತ್ತೆ ಸರ್? ಅಂಜನಪ್ಪನ ಮಾತು ನಂಬಬೇಕೋ ಅವ್ರ ಮಾತು ನಂಬಬೇಕು? ಕನ್ಫ್ಯೂಷನ್ ಆಗಲ್ವಾ? ಇದು ಜವಾಬ್ದಾರಿ ಇಲ್ವಾ ಸರ್ಕಾರಕ್ಕೆ? ಸರ್ಕಾರದಲ್ಲಿ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ವಾ? ಅದು ಹೆಲ್ತ್ ಎಜುಕೇಶನ್ ಮಿನಿಸ್ಟರ್ ಇಲ್ವಾ? ಇವ್ರು ನೋಡಿಲ್ವಾ ವಾಟ್ಸ್ಆಪ್ ನಲ್ಲಿ? ಕರೆದು ಮಾತಾಡ್ಲಿಕ್ಕೆ ಆಗೋದಿಲ್ವಾ? ನಾನು ತಪ್ಪು ಮಾಡಿದ್ರೆ ಕರಿಬೇಕು ನನ್ನ ರಾಂಜನಪ್ಪನವರೇ, ನೀವು ಸಮಾಜಕ್ಕೆ ಹಿಂಗೆ ತಪ್ಪು ತಿಳಿದು ಸಂದೇಶ ಕೊಡ್ತಾ ಇದೀರಿ, ಹೇಳ್ಬೇಕು ಹೇಳ್ಬೇಕು ನನ್ನ. ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕು, ಐ ಆಮ್ ಆನ್ಸರಬಲ್ ಟು ದ ಸೊಸೈಟಿ. ಮತ್ ಇನ್ನೊಂದು ವಿಷಯ ಅಂದ್ರೆ, ಈ ಅಮೆರಿಕಾದಿದೆಯಲ್ಲ, ಅಮೆರಿಕಾದಲ್ಲಿ ಯಾರು ವ್ಯಾಕ್ಸಿನ್ ತಗೋತಾರೆ ಅವ್ರು ಮಾಸ್ಕ್ ಹಾಕಂಗಿಲ್ಲ ಅಂತ ಬೈಡನ್ ಕೂಡ ಹೇಳಿರೋದು. ಸೊ ಅಮೆರಿಕಾ ವ್ಯಾಕ್ಸಿನ್ಗೂ ನಮ್ಮ ವ್ಯಾಕ್ಸಿನ್ಗೂ ಏನ್ ವ್ಯತ್ಯಾಸಗಳು? ಅಲ್ಲಿ ಅವ್ರು ಯಾಕೆ ಮಾಸ್ಕ್ ಹಾಕಬಾರ್ದು ಅಂತ ಸರ್ಕಾರ ಆದೇಶ ಮಾಡುತ್ತೆ, ಏನ್ ಕತೆ ಸರ್? ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ವಿಜ್ಞಾನಿಗಳು ಮಾತಾಡ್ಬೇಕು. ಇಲ್ಲೂ ಅದ್ರೊಳಗೆ ಒಂದು ಲಾಜಿಕ್ ಇದೆ. ಅದಕ್ಕೆ ನಾನು ಹೇಳಿದೆ, ಎರಡು ವ್ಯಾಕ್ಸಿನ್ ತಗೊಂಡ್ಮೇಲೆ ನಮ್ಮಲ್ಲಿ ಏನ್ ಹೇಳುದು, ದಯವಿಟ್ಟು ನೀವು ವ್ಯಾಕ್ಸಿನ್ ತಗೊಂಡ್ಮೇಲೆ ಕೂಡ ಮಾಸ್ಕ್ ಹಾಕೋಬೇಕು ಸೋಷಿಯಲ್. ಯಾಕೆ ಹೇಳುದು ಅಂದ್ರೆ, ಮೂರನೇ ಅಲೆಯೊಳಗೆ ಆಲ್ಟರ್ನ್ ವೈರಸ್ ಬರುತ್ತೆ. ಸಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನ್ ವ್ಯಾಕ್ಸಿನ್ ತಗೊಂಡಿರೋದು ಒಂದು ವೈರಸ್ ಅಷ್ಟೇನೆ, ಇಂಥ ಒಂದು 108 ವೈರಸ್ ಇದಾವೆ. ರೂಪಾಂತರಗೊಂಡಂತ ವೈರಸ್ ಬರುತ್ತೆ, ಆ ವೈರಸ್ ಬರ್ದಂಗ್ ತಡಿಲಿಕ್ಕೆ ನನ್ ಮಾಸ್ಕ್ ಈ ವೈರಸ್ ಬರಲ್ಲ ಮತ್ತೆ, ಯಾಕಂದ್ರೆ ಅದರಲ್ಲಿ ರೂಪಾಂತರಗೊಂಡಿದೆ ನನ್ನ ವ್ಯಾಕ್ಸಿನ್. ಅದಕ್ ಮಾತ್ರ ಅಡೆತಡೆ. ಇನ್ನೊಂದು ವ್ಯಾಕ್ಸಿನ್ ಏನಂದ್ರೆ, ಈ ವ್ಯಾಕ್ಸಿನ್ ಯೂಸ್ಲೆಸ್ ಇಲ್ಲ, ಎಲ್ಲೋ ಒಂದು ಇಮ್ಯುನಿಟಿ ನಮ್ಮಲ್ಲಿ ಉತ್ಪತ್ತಿ ಮಾಡಿರುತ್ತೆ. ನೆಟ್ ವೈರಸ್ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನನ್ನ ದೇಹದಲ್ಲಿ ಆಂಟಿಬಾಡೀಸ್ ಇದೆ ಅನ್ನೋ ಒಂದು ಸಪೋರ್ಟ್ ಅಷ್ಟೇನೆ. ಬಟ್ ವಿಜ್ಞಾನ ಏನ್ ಹೇಳುತ್ತೆ, ಪ್ರತಿ ವೈರಸ್ಗೂ ಡಿಫ್ರೆಂಟ್ ವ್ಯಾಕ್ಸಿನ್ ತರಬೇಕು ಅಂತ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದ್ರಿಂದ ಇವತ್ತಲ್ಲಿ ಏನ್ ಹೇಳಿದ್ದಾರೆ, ಆ ವ್ಯಾಕ್ಸಿನ್ ನಮ್ ತರ ವ್ಯಾಕ್ಸಿನ್ ಇನ್ನೇನು ಸ್ಪೆಷಲ್ ಆಕಾಶದಿಂದ ಏನ್ ಉದುರಿಲ್ಲ. ಅವ್ರೇನ್ ಹೇಳೋದು ಅಂದ್ರೆ, ಎರಡು ವ್ಯಾಕ್ಸಿನ್ ತಗೊಂಡ್ಮೇಲೆ ನಿಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಇದಾವೆ, ಆದ್ರಿಂದ ಆರಾಮಾಗಿರಿ ಬಡಿ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಇದು ಅವನ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇರ್ಬೋದು, ಈಸ್ ನಾಟ್ ಪ್ರೆಸಿಡೆಂಟ್ ಆಫ್ ಮೆಡಿಕಲ್ ವೈರಾಲಜಿ. ನನ್ನ ವೈರಾಲಜಿ ವಿಜ್ಞಾನಿ ಆ ಮಾತನ್ನ ಹೇಳಿದ್ರೆ, ಅಮೆರಿಕದ ಆ ಒಬ್ಬ ವೈರಾಲಜಿಸ್ಟ್ ಈ ಮಾತನ್ನ ಹೇಳಿದ್ರೆ ಅದಕ್ಕೆ ಗೌರವ ಜಾಸ್ತಿ. ಇದು ರಾಜಕೀಯ ತಂತ್ರಗಳು ಎದುರು ಈ ರೀತಿ ಮಾತಾಡಬಾರ್ದು. ಅವರ್ ಬಿಜಿ ಮೇ ಬಿ ದಟ್ ಈಸ್ ನಾಟ್ ಕರೆಕ್ಟ್ ಅಂತ ನನ್ಗನ್ಸೋದು. ಎಸ್, ಫೈನಲ್ ಒಂದ್ ಪ್ರಶ್ನೆ ಸರ್, ಈ ವೈರಸ್ಸು ಮತ್ತೆ ಈ ಮಾಸ್ಕು ನಮ್ಮ ದೇಶದಲ್ಲಿ ನಮ್ಮ ಜನರನ್ನ ಎಲ್ಲಿವರೆಗೆ ಕಾಡಬಹುದು ನಿಮ್ ಲೆಕ್ಕಾಚಾರ? ಸರ್, ಇದು ಫಸ್ಟ್ ನಮ್ಗೆ ಅನುಭವ ನೋಡಿ, 1959 ಬಂದಂತ ಪ್ಯಾಂಡೆಮಿಕ್ ಆಮೇಲೆ ಬಂದೇ ಇಲ್ಲ. ನಾವಿಷ್ಟು ಜನ ಮಾತಾಡ್ತೀವಲ್ಲ, ನಮ್ ಯಾರಿಗೂ ಈ ಕಾಯಿಲೆ ಬಗ್ಗೆ ಅನುಭವ ಇಲ್ಲ. ಪ್ಯಾಂಡೆಮಿಕ್ ಬರೋದು ಒನ್ಸ್ ಇನ್ 15-20 years ಅಂತೀವಿ ನಾವು. ಇದು ಫಸ್ಟ್ ಪ್ಯಾಂಡೆಮಿಕ್. ನಾನು 40 ಆಯ್ತು ನಾನು ಡಾಕ್ಟರ್ ಆಗಿ, ಫಸ್ಟ್ ಪ್ಯಾಂಡೆಮಿಕ್. ಇದರಿಂದ ನಾವು ಕೆಲವು ವಿಚಾರ ನಮಗೆ ಗೊತ್ತು, ಕೆಲವು ಕಲಿಯುತ್ತಾ ಹೋಗ್ತಾ ಇದೀವಿ. ಇದು ನಮಗೆ ಪಾಠ ಕಲಿಸ್ತಾ ಇದೆ. 1959 ಬಂದಂತ ಸ್ಪ್ಯಾನಿಶ್ ಫ್ಲೂನಲ್ಲಿ ಎರಡನೇ ಅಲೆಯಲ್ಲಿ ಮಿಲಿಯನ್ಸ್ ಆಫ್ ಪೀಪಲ್ ಸತ್ತೋಗಿದ್ರು. ಬಟ್ ಇವತ್ತು ಏನಾಗಿದೆ, ನಾವು ಫಸ್ಟ್ ವೇವ್ ಗಿಂತ ಸೆಕೆಂಡ್ ವೇವ್ ಡೇಂಜರಸ್ ಅಂತ. ಇದೇನ್ ಡೇಂಜರಸ್ ಏನಿಲ್ಲ, ಹರಡುದು ಸ್ವಲ್ಪ ಯಂಗ್ಸ್ಟರ್ ಸತ್ತೋದ್ರು, ಬಟ್ ರೇಟ್ ಆಫ್ ಡೆತ್ 3% ಕ್ರಾಸ್ ಆಗೇ ಇಲ್ಲ. ಸೊ ಆ ವೃತ್ತಿಯಲ್ಲಿ ಇದೇನ್ ಮಹಾ ಡೇಂಜರ್, ಇವ್ ಮೂರನೇ ಅಲೆ ಬಂದ್ಬಿಟ್ರೆ ಕುಡ್ಸ್ಕೊಂಡು ಹೋಗುತ್ತೆ ಅನ್ನೋ ತರ ಕೆಲವ್ರು ಮಾತಾಡ್ತಿದ್ದಾರೆ. ಐ ಡೋಂಟ್ ಅಕ್ಸೆಪ್ಟ್. ನಿನ್ ಯಾವ ಅನುಭವದಿಂದ ಈ ಮಾತಾಡ್ತೀರಿ ನಂಗೆ ಗೊತ್ತಿಲ್ಲ. ಮೂರನೇ ಅಲೆಯನ್ನು ಯಾವನು ನೋಡಿಲ್ಲ. ಇದು ಪ್ರಿಡಿಕ್ಟ್ ಮಾಡ್ತಾ ಇದಾರೆ, ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಜನಸಾಮಾನ್ಯರು ಎರಡನೇ ಅಲೆ ಒಳಗೆ
ಇವಾಗ ಮೂರ್ ದಿನದಿಂದ ಏನ್ ಲಾಕ್ಡೌನ್ ಒಳಗೆ ಪಾಲಿಸ್ತಿದಾರಲ್ಲ, ಇದೇ ರೀತಿ ಗಂಭೀರವಾಗಿ ಪ್ರತಿಯೊಬ್ರು ಫಾಲೋ ಮಾಡಿದ್ರೆ ಮೂರನೇ ಅಲೆ ಕೂಡ ನಮ್ಗೆ ಆತಂಕ ಇಲ್ಲ. ಎರಡನೇದು ವಿಜ್ಞಾನವನ್ನು ಕರೆಕ್ಟ್ ಆಗಿ ಮಾತಾಡ್ಬೇಕು ಅಂದ್ರೆ ಮೂರನೇ ಅಲೆಯೊಳಗೆ ಮಕ್ಕಳನ್ನ ಅಷ್ಟೇ ಅಟ್ಯಾಕ್ ಮಾಡುತ್ತೆ, ಇದೇನ್ ಮಕ್ಕಳನ್ನ ಹುಡುಕೊಂಡು ಹೋಗಲ್ಲ. ಯಾಕೆ ಮಕ್ಕಳನ್ನ ನಾವ್ ಹೇಳ್ತಿದೀವಿ ಅಂದ್ರೆ 18 ವರ್ಷ ಆದ್ಮೇಲೆವರೆಲ್ಲ ವ್ಯಾಕ್ಸಿನ್ ತಗೋಗ್ಬಿಡ್ತಾರೆ. ಇನ್ಯಾರು ಓದಿರೋರು, ಕ್ಯಾಟಗರಿ ಯಾರು ವೈರಸ್ ಗೆ ಅಟ್ಯಾಕ್ ಆಗುವಂತವ್ರು? ಅಷ್ಟು ಲಾಜಿಕ್, ಸಿಂಪಲ್ ಲಾಜಿಕ್. ಬಟ್ ನಾ ಹೇಳ್ತೀನಿ, ಇವಾಗ ಆಲ್ರೆಡಿ ಒಬ್ರು ದೊಡ್ಡ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ 5 ಲಕ್ಷ ವೆಂಟಿಲೇಟರ್ ಬೆಡ್ ಬೇಕು ಅಂತ. ಇದನ್ನ ಕೇಳ್ಬಿಟ್ರೆ ಜನಸಾಮಾನ್ಯರು ಮೂರ್ಛೆ ಬಿದ್ದೋಗ್ಬಿಡ್ತಾರೆ. ಇಂಥವನ್ನೆಲ್ಲ ವೈಜ್ಞಾನಿಕವಾಗಿ ಮಾತಾಡೋವಾಗೆ ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು. ನನಗನ್ಸುತ್ತೆ ಸರ್, ಜನ ಕೇರ್ಫುಲ್ ಆಗಿದ್ರೆ ಮೂರನೇ ಅಲೆ ಹಂಗೆ ಬಂದ್ ಹಂಗೆ ಹೊರಟೋಗುತ್ತೆ. ಇದು ಎಷ್ಟು ಅಲೆ ಇರ್ತವೆ ಅಂತ ಇದುವರೆಗೆ ಯಾವನಿಗೂ ಗೊತ್ತಿಲ್ಲ. 10 ಅಲೆ ಹೋಗ್ಬೋದು. ನನಗಂತೂ ಪ್ರಕಾರ ನಾವು ಈ ವೈರಸ್ ಜೊತೆಯಲ್ಲಿ ಇನ್ ಮುಂದೆ ಬದುಕುವುದನ್ನ ಕಲ್ತ್ಕೊಳ್ಬೇಕು. ಇದನ್ನ ಜೀರೋ ಮಾಡಕ್ ಆಗಲ್ಲ. ಜೊತೆಯಲ್ಲಿ ಕಲ್ತ್ಕೊಳ್ಳೋದು ಅಂದ್ರೆ ಮಾಸ್ಕ್ ಯೂನಿವರ್ಸಲ್. ನಿನ್ ಧ್ವನಿ ಹಾಕ್ತೀಯೋ ಇಲ್ವೋ ಮಾಸ್ಕ್ ಹಾಕ್ತೇವೆ, ಕನ್ನಡಕ ಹಾಕ್ತೀಯೋ ಇಲ್ವೋ ಮಾಸ್ಕ್ ಹಾಕ್ತೇವೆ. ನೀನು ತಿರುಪತಿ ಹೋಗ್ದಿದ್ರು ಪರವಾಗಿಲ್ಲ, ಸುಮ್ನೆ ನಿಮ್ ಮನೆಗಿರು. ಮದುವೆ ಮನೆಗೆ ಅವರ ಹೆಣ್ಣು ಗಂಡು ಅವ್ರ ಅಪ್ಪ ಅವ್ರ ಅಮ್ಮ ಇವ್ರ ಅಕ್ಕ ತಂಗಿ ಅಷ್ಟೇ ಜನ ಮಾಡ್ಕೊಳ್ಳಿ. ನಿನ್ ಅನುಕೂಲ ಆಯ್ತು, ನೀನ್ ಹೋಗೋದು ಗಿಫ್ಟ್ ಕೊಡೋದು ಎಲ್ಲ ತಪ್ಪೋಯ್ತು, ದೇವ್ರಿಗೆ ಕೈ ಮುಗಿ ನಿನ್ ಮನೆಗ್ ನೀನಿರು. ಅರ್ಥ ಆಯ್ತಲ್ಲ? ಅಬ್ಲಿಗೇಷನ್ ಇಲ್ಲ, ಅಯ್ಯೋ ನನಗೆ ಮದುವೆ ಕರೆದ್ರು ಹೋಗ್ತೀರಿ ಇಲ್ಲ, ದೇವ್ರಿಗೆ ಕೈ ಮುಗಿ, ವೈರಸ್ಗೆ ಕೈ ಮುಗಿ. ನಿನ್ ಆರೋಗ್ಯ ನೋಡ್ಕೋ, ನಿನ್ ಫ್ಯಾಮಿಲಿ ನೋಡ್ಕೋ. ಯಾವುದೇ ಜನ ಸೇರಿಸಿ, ಸಾವಿರಾರು ಜನ ಸೇರಿಸಿ ಬಾಡೂಟ ಹಾಕೊಂಡು ಜಾತ್ರೆ ಮದ್ವೆ ಮುಂಜಿ ಮಾಡೋದ್ ನಿಲ್ಸಿ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ನೀವ್ ಹೇಳ್ದಂಗೆ ಜನಗಳು ಮೈ ಮರತ್ರೆ ಕಷ್ಟ, ಜಾಗ್ರತೆ ಅಂತಿದ್ರೆ ಎಲ್ಲದರಿಂದ ಕೂಡ ದೂರ ಇರ್ಬೋದು ಅಂತ ಹೇಳ್ತೀನಿ. ಒಂದು ಗಾದೆ ಮಾತು ನನಗೆ ನೆನಪಿರುತ್ತೆ, ಮೂರು ದನ ಕಾಯ್ದು ದೊಡ್ಡ ಬೋರೆಗೌಡ ಅನ್ಸ್ಕೊಳ್ಳೋದ್ರ ಬದಲು ನಿನ್ ಮನೆ ದನ ಕಾಯ್ದು ಸಣ್ಣ ಬೋರೆಗೌಡ ಅನ್ಸ್ಕೊಂಡು ಸುಖವಾಗಿರುವಂತ ದೊಡ್ಡವ್ರ ಆಶೀರ್ವಾದ ಮಾಡೋದು. ಖಂಡಿತ 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 ಸರ್, ಇವತ್ತು ಅಪ್ಲೈ ಆಗುತ್ತೆ. ಎಸ್ ಸರ್, 1000 ಜನಕ್ಕೆ ಊಟ ಹಾಕಿ ನಿನ್ ಮನೆಯವ್ರಿಗೆ ಊಟ ಹಾಕೊಂಡು ನೀನ್ ನೆಮ್ಮದಿಯಾಗಿರುವಂತ ಹೇಳುತ್ತೆ ಸೈನ್ಸ್. ಎಸ್ ಸರ್, ಖಂಡಿತ ಸರ್, ಜನಗಳಿಗೆ ಒಂದ್ ರೀತಿ ಜಾಗೃತಿ ಮೂಡಿಸೋದ್ರಲ್ಲಿ ಮತ್ತೆ ಧೈರ್ಯ, ಜಾಗೃತಿ ಮೂಡಿಸೋದ್ರ ಜೊತೆಗೆ ಧೈರ್ಯ ತುಂಬುವಂತ ಕೆಲಸವನ್ನ ಅದ್ಭುತವಾಗಿ ಮಾಡ್ತಿದ್ದೀರಿ. ಸೊ ನಮ್ಮ ಮಾಹಿನಿ ಮೂಲಕ ಒಂದಷ್ಟು ರೀಚ್ ಮಾಡಿಸುವಂತ ಕೆಲಸ, ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಮಾತನಾಡಿರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ಯಾವ ರೀತಿ ಬ್ಲ್ಯಾಕ್ ಫಂಗಸ್ ಯಾವ ರೀತಿ ಕಾಟ ಕೊಡುತ್ತೆ, ಜೊತೆಗೆ ಮಾಸ್ಕ್ ಎಲ್ಲಿವರೆಗೆ ಹಾಕ್ಬೇಕು, ಲಸಿಕೆ ಈಗಾಗಲೇ ಹಾಕೊಂಡಿರೋ ಬೇರೆ ಲಸಿಕೆ ಹಾಕೊಂಡ್ರೆ ಏನಾಗುತ್ತೆ, ಈಗಾಗಲೇ ನೀವು ಕೋವ್ಯಾಕ್ಸಿನ್ ಹಾಕೊಂಡಿರ್ತೀರಾ, ಕೋವಿಶೀಲ್ಡ್ ಹಾಕೊಂಡ್ರೆ ಎರಡನೇದು ಏನಾಗುತ್ತೆ, ಕೋವಿಶೀಲ್ಡ್ ಹಾಕ್ಸ್ಕೊಂಡ್ರೆ ಮತ್ತೆ ಸ್ಪುಟ್ನಿಕ್ ವಿ ಹಾಕ್ಸ್ಕೋಬೇಕು ಅಂತಂದ್ರೆ ಏನಾಗುತ್ತೆ. ಸೊ ಎಲ್ಲ ವಿಷಯಗಳನ್ನ ಸ್ಪಷ್ಟವಾಗಿ ಡಾಕ್ಟರ್ ಅಂಜನಪ್ಪ ಅವ್ರು ತಿಳಿಸಿದ್ದಾರೆ. ಆತಂಕ ಬೇಡ, ಜಾಗ್ರತೆ ಇರಲಿ. ನಾವು ಕೋವಿಡ್ ಕಡಿಮೆ ಆಯಿತು ಅಂದ ತಕ್ಷಣ ಮತ್ತೆ ಜನ ಸೇರಿಸಿ ಜಾತ್ರೆ ಮಾಡೋದು, ಮದುವೆ ಮಾಡೋದು, ಮುಂಜಿ ಮಾಡೋದು, ಯಾವುದೂ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗೋದಿಲ್ಲ, ಮತ್ತೆ ಅದು ಕೆಟ್ಟದಾಗುತ್ತೆ. ಸೊ ಜಾಗ್ರತೆಯಿಂದ ಇರಬೇಕು, ನಾವು ಕೊರೋನಾ ಜೊತೆ ಬದುಕಬೇಕು, ಮಾಸ್ಕ್ ಹಾಕೋಬೇಕು, ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ಡಾಕ್ಟರ್ ಅಂಜನಪ್ಪ ತಿಳಿಸಿದ್ದಾರೆ. ಎಸ್, ನಿಮ್ಮದೇ ಒಂದೊಂದಷ್ಟು ಒಪಿನಿಯನ್ ಇರುತ್ತೆ, ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವೂ ಅಷ್ಟೇ ಮುಖ್ಯ. ಜೀನಿ ಕುಡಿದರೆ ಶಕ್ತಿ ಬರುತ್ತೆ, ಬುದ್ಧಿವಂತರಾಗುತ್ತೀರಾ. ನೀವು ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.